ಭಾರತದ ನಂಬರ್ ಒನ್ ಕಾಫಿ ಬೆಳೆಯುವಂಥ ರಾಜ್ಯ ಅಂತ ಹೇಳಿದರೆ ನಮ್ಮ ಕರ್ನಾಟಕ. ಕಾಫಿಯನ್ನು ನಾವೆಲ್ಲರೂ ಕೂಡ ಕುಡಿತೇವೆ, ಆದರೆ ಕಾಫಿಯ ಹುಡಿಯನ್ನು ಯಾವ ರೀತಿಯಾಗಿ ತಯಾರು ಮಾಡೋದು ಅಂತೇಳಿ ನಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ. ಹಾಗೆ ಈ ಹುಡಿಯನ್ನು ಯಾವ ರೀತಿಯಾಗಿ ತಯಾರಾಗ್ತದೆ ಅಥವಾ ಇದರ ಪ್ರೊಸೆಸ್ ಎಂತಲ್ಲ ಅಂತೇಳಿ ನಾವಿವತ್ತು ನೋಡಲಿಕ್ಕಿದ್ದೇವೆ. ಹಾಗೆ ಈ ವಿಷಯವನ್ನೆಲ್ಲ ನಮಗೆ ತೋರಿಸ್ತೇನೆ ಅಂತೇಳಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕಂಪನಿಯಾಗಿರುವಂತಹ ವಿದ್ಯಾ ಕಾಫಿಯವರು ಹೇಳಿದ್ದಾರೆ. ಫ್ರೆಂಡ್ಸ್, ಈಗ ನಾವು ಕಾಫಿ ಎಸ್ಟೇಟ್ನಲ್ಲಿದ್ದೇವೆ. ಇದೀಗ ನಿಮಗೆ ಇಲ್ಲಿ ಕಾಫಿ ಗಿಡದಲ್ಲೆಲ್ಲ ಹೂಗಳು ಕಾಣ್ಬೋದು. ಇದೀಗ ಕಾಫಿಯ ಹೂ ಬಿಡುವಂತಹ ಸಮಯ. ಈ ಕಾಫಿ ಬೆಳೆಯ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ಲಿಕ್ಕೆ ಅಂತೇಳಿ ನಮ್ಮೊಟ್ಟಿಗೆ ಕಿಶೋರ್ ಅವರು ಇದ್ದಾರೆ. ಕಿಶೋರ್ ಅವರು, ಇದೀಗ ಕಾಫಿ ಗಿಡಗಳಲ್ಲೆಲ್ಲ ಹೂ ಬಿಟ್ಟಂತ ಸಮಯ, ಇದೀಗ ಕಾಯಿಯಾಗಿ ಹಣ್ಣಾಗುವಲ್ಲಿವರೆಗೆ ಎಷ್ಟು ಸಮಯ ಬೇಕು? ಇದರ ಸೀಸನ್ ಯಾವಾಗ? ನವೆಂಬರ್ ಸ್ಟಾರ್ಟ್ ಆಗುತ್ತೆ, ನವೆಂಬರ್ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹಣ್ಣಾಗೋಕೆ ಇಲ್ಲ, ಕಾಯಿ ಬಿಡಕ್ಕೆ. ಈಗ ಜೂನ್ ಎಂಡ್, ಜೂನ್ ಏಪ್ರಿಲ್ ಜೂನ್ ಮೇ ಒಳಗೆ ಸ್ವಲ್ಪ ಇದೆಲ್ಲ ಉದುರೋಗುತ್ತೆ, ಇಲ್ಲಿ ಕಂಪ್ಲೀಟ್ ಉದುರೋಗುತ್ತೆ, ಆ ಮೆಡಿಸಿನ್ಸ್ ಎಲ್ಲ ಹಾಕ್ತೀವಿ, ಅದಾದ್ಮೇಲೆ ಕಾಯಿ ಆಗುತ್ತೆ. ಇಲ್ಲಿ ನವೆಂಬರ್ ನಂತರ ಏನಿದ್ರು ಕಾಯಿ ಇಡಕ್ಕೆ ಶುರು ಆದರೆ ಡಿಸೆಂಬರಿಗೆ ಫುಲ್, ನಮಗೆ ಡಿಸೆಂಬರ್ ಎಂಡ್ ಆಗ್ತಾ ಆಗ್ತಾ ಮಧ್ಯೆ ಮಿಡ್ಲಲ್ಲಿ ಹಣ್ಣಾಗಕ್ಕೆ ಶುರು ಆಗುತ್ತೆ. ಡಿಸೆಂಬರ್ ಎಂಡಿಗೆ ಕೊಯ್ಲಿಗೆ ಶುರು ಮಾಡ್ತೀವಿ. ಜನವರಿ ಎಂಡಲ್ಲಿ ಈಗ ಕಾಫಿಯಲ್ಲಿ ಎಷ್ಟು ಬ್ರೀಡ್ಗಳಿದೆ? ಈಗ ಇದ್ರಲ್ಲಿ ಇಲ್ಲಿ ನಮಗೀಗ ಎರಡು ಮೂರು ಥರದ್ದಿದೆ, ಈಗ ಅರಬಿಕಾ ಮತ್ತು ರೋಬಸ್ಟಾ ಎರಡು ಇದೆ. ಸೊ ಅದರಲ್ಲಿ ಗೋಲ್ಡನ್ ಕಾಫಿ ಅಂತ ಬರುತ್ತೆ, ಅದನ್ನು ಸಿಗುತ್ತೆ, ಅದನ್ನು ಈಗ ನಾವು ಕಂಪ್ಲೀಟ್ ಮಾಡಿಲ್ಲ. ಒಟ್ಟು ಒಂದು ಮೂರು ನಾಲ್ಕು ಥರ ಬ್ರೀಡ್ಗಳು ಇಲ್ಲಿ ಮಾಡ್ಬೋದು ನಾವು ಈ ವೆದರಿಗೆ. ಇದೀಗ ಹಣ್ಣಾಗಿ ಕೊಯ್ದ ಮೇಲೆ ಇದಕ್ಕೆ ಒಣಗಿಸ್ಲಿಕ್ಕೆ ಮತ್ತೆ ಇದರ ಪ್ರೊಸೆಸಿಂಗ್ ಎಲ್ಲ ಎಷ್ಟು ಸಮಯ ಬೇಕಾಗ್ತದೆ? ಈಗ ಹಣ್ಣಾಗಿ ಕೊಯ್ತೀವಿ, ಪಲ್ಪಿಂಗ್ ಮಾಡ್ಕೊಳ್ತೀವಿ. ಪಲ್ಪಿಂಗ್ ಮಾಡಬೇಕು, ಪಲ್ಪಿಂಗ್ ಆಗ್ದಲ್ಲೇ ನಾವು ಅದು ಒಣಗಿಸಕ್ಕೆ ಬರಲ್ಲ. ಪಲ್ಪಿಂಗ್ ಆಗಿ ಒಂದೆರಡು ಅಂದ್ರೆ ಯಾವ ರೀತಿ ಮಾಡ್ತೀವಿ, ನಮ್ಮ ಮಿಷಿನ್ ತಗೊಂಡೋಗಿ ಹಾಕ್ತೀವಿ, ಅದನ್ನ ಹಾಕ್ಬಿಟ್ಟು ಹಣ್ಣು ಕೊಯ್ದ್ಬಿಟ್ಟು ಬರೀ ಹಣ್ಣು, ಕಾಯಿ ಸಪ್ರೇಟ್ ಮಾಡ್ತೀವಿ, ಕಾಯಿ ಅದರೊಟ್ಟಿಗಿಲ್ಲ, ಕಾಯಿ ಬೇರೆ ಚೇರಿ ಮಾಡ್ತೀವಿ. ಚೇರಿ ಮಾಡಿಬಿಟ್ಟು ಇದನ್ನ ಮಾತ್ರ ಪಲ್ಪಿಂಗ್ ಮಾಡಿಬಿಟ್ಟು ಅದನ್ನು ತಗೊಂಬಂದು ಇಲ್ಲಿ ಕಣದಲ್ಲಿ ಹಾಕೊಂಡು ಒಣಗಿಸ್ತೀವಿ. ಒಂದೊಂದು ಟೈಮ್ ಲಾಸ್ಟ್ ಆಗಿಲ್ಲ ಅಂದ್ರೆ ಡ್ರೈ ಆಗಿ ತಗೊಂಡೋಗಿ ಅವ್ರು ಬಿಟ್ಕೊಳ್ತಾರೆ. ಅದೇ ಮ್ಯಾಕ್ಸಿಮಮ್ ಈಗ ಏನಿಲ್ಲ ಅಂದ್ರೆ 15 ದಿವಸ ಬೇಕು. ಕೊಯ್ದಂತಹ ಕಾಫಿ ಬೀಜಗಳನ್ನು ಹಣ್ಣು ಮತ್ತು ಕಾಯಿಯನ್ನೆರಡನ್ನು ಕೂಡ ಬೇರೆ ಬೇರೆ ಮಾಡಿ ಹಣ್ಣನ್ನ ಪಲ್ಪಿಂಗ್ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಕಾಯಿಯನ್ನ ಚೆರಿ ಮಾಡುವಂಥದ್ದನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಇದನ್ನ 10-15 ದಿವಸಗಳಷ್ಟು ಸಮಯ ಒಣಗಿಸಬೇಕಂತೆ. ಇಲ್ಲಿಗ ನೀವೇನು ದೃಶ್ಯಾವಳಿಗಳನ್ನು ಕಾಣ್ತಾ ಇದ್ದೀರಿ, ಚೆನ್ನಾಗಿ ಬಿಡಿಸಿ ಬಿಡಿಸಿ ಅದನ್ನು ಒಣಗಿಸ್ತಾ ಇದ್ದಾರೆ. ಕಾಫಿಯ ಇಂಡಸ್ಟ್ರಿ ಒಳಗೆ ಬಂದಿದ್ದೇವೆ. ನಮ್ಮ ಚಿಕ್ಕಮಗಳೂರಿನಲ್ಲಿ, ಅದೇ ಈಗ ಕರ್ನಾಟಕದಲ್ಲಿ ಈ ರೀತಿಯಾಗಿರುವಂತಹ ದೊಡ್ಡ ಇಂಡಸ್ಟ್ರಿ ಉಂಟು ಅಂತ ಹೇಳಿದ್ರೆ, ಅದು ಕೂಡ ಎಕ್ಸ್ಪೋರ್ಟ್ ಮಾಡುವ ರೀತಿಯಲ್ಲಿ ಇರುವಂತಹ ಕ್ವಾಲಿಟಿಯಲ್ಲಿ ಈ ಇಂಡಸ್ಟ್ರಿ ನಡೀತಾ ಇದೆ. ಒಳಗೆ ಕಾಫಿ ಬೀಜಗಳ ಪ್ರೊಸೆಸಿಂಗ್ ಎಲ್ಲ ಆಗ್ತಾ ಉಂಟು, ಮೆಷಿನರೀಸ್ ಎಲ್ಲ ರನ್ ಆಗ್ತಾ ಉಂಟು, ಹೇಗೆಲ್ಲ ಆಗ್ತಾ ಉಂಟು ಅಂತೇಳಿ ನೋಡುವಂತಹ ಒಪರ್ಚುನಿಟಿ ನಮಗೆ ಕೂಡ ಸಿಕ್ಕಿದೆ. ನಿಮಗೆ ಕೂಡ ಖಂಡಿತವಾಗಿ ತೋರಿಸುವ, ಬನ್ನಿ. ವಿದ್ಯಾ ಕಾಫಿಯಲ್ಲಿ ಫಿನಲೆನ್ಸಿ ಅನ್ನೋ ಒಂದು ವರ್ಲ್ಡ್ ವೈಡ್ ಪ್ರೂವ್ಡ್ ಬ್ರ್ಯಾಂಡ್ ನಮ್ಮ ಹತ್ರ ಮೆಷಿನರೀಸ್ ಇದೆ. ಆ ಮೆಷಿನರೀಸಲ್ಲಿ ನಾವು ಪ್ರೊಸೆಸ್ ಮಾಡ್ತೀವಿ. 4 tons ಪರ್ ಅವರ್ ಪ್ರೊಸೆಸ್ ಮಾಡುವಂಥ ಕೆಪ್ಯಾಸಿಟಿ ಇರುವಂಥ ಮೆಷಿನರೀಸ್ ನಮ್ಮ ಹತ್ರ ಇದೆ. ನಾವು ಇಲ್ಲಿ ನಮ್ಮದು ಮೇನ್ ಏನು ಕೆಲಸ ಅಂತಂದರೆ, ಎಸ್ಟೇಟಲ್ಲಿ ಇವಾಗ ಅದನ್ನು ವೆಟ್ ಪ್ರೊಸೆಸಿಂಗ್ ಅಂತ ಕರೀತಾರೆ, ನಮ್ಮಲ್ಲಿ ಇಲ್ಲಿ ಡ್ರೈ ಮಿಲ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಡ್ರೈ ಮಿಲ್ ಪ್ರೊಸೆಸಿಂಗ್ ಅಂದರೆ ಎಸ್ಟೇಟಲ್ಲಿ ಅವ್ರು ಒಣಗಿಸಿ ಅಪ್ ಟು ಸರ್ಟನ್ ಕಂಟೆಂಟ್ ಆಫ್ ಮಾಯಿಶ್ಚರ್ವರೆಗೂ ತರಿಸಿ ಅವ್ರು ಇಲ್ಲಿಗೆ ನಮಗೆ ತಂದು ಕೊಡ್ತಾರೆ. ಇಲ್ಲಿ ನಮಗೆ ಬರುವಂಥ ಕಾಫಿಗಳಲ್ಲಿ 4 variety ಮೇಯ್ನ್ ಬರುತ್ತೆ. ಇಲ್ಲಿ ಅರೇಬಿಕಾ ಪಾರ್ಚ್ಮೆಂಟ್, ಅರೇಬಿಕಾ ಚೆರಿ, ರೋಬಸ್ಟಾ ಪಾರ್ಚ್ಮೆಂಟ್, ರೋಬಸ್ಟಾ ಚೆರಿ ಅಂತ 4 ಕಾಫಿಗಳು ಬರುತ್ತೆ. ಅದರಲ್ಲಿ 2 ಚೆರಿ ಇರುತ್ತೆ, 2 ಪಾರ್ಚ್ಮೆಂಟ್ ಇರುತ್ತೆ. ಆ ಪಾರ್ಚ್ಮೆಂಟ್ ಚೆರಿಗಳನ್ನ ನಾವು ತಗೊಂಡು ನಾವು ಇಲ್ಲಿ ಕ್ಲೀನ್ ಮಾಡಿ ಪ್ರೊಸೆಸ್ ಮಾಡಿ ಕೊಡುವಂಥದ್ದು ನಮ್ಮ ಕೆಲಸ. ಇಲ್ಲಿ ಒಣಗಿಸಿದಂತಹ ಕಾಫಿ ಬೀಜಗಳನ್ನು ಈ ಗೋಡೌನ್ನಲ್ಲಿ ಯಾವ ರೀತಿಯಾಗಿ ಸ್ಟಾಕ್ ಮಾಡಿದ್ದಾರೆ ನೋಡಿ, ಎಲ್ಲವೂ ಕೂಡ ಗೋಣಿಯಲ್ಲಿ ತುಂಬಿಸಿ ಅಟ್ಟಿ ಅಟ್ಟಿಯಾಗಿ ಇಟ್ಟುಕೊಂಡುಂಟು. ಇದೆಲ್ಲವನ್ನು ಕೂಡ ಮೆಷಿನರೀಸ್ಗಳಿಗೆ ಕೊಡ್ತಾರೆ, ಆಯಿತಾ, ಕ್ಲೀನ್ ಮಾಡಲಿಕ್ಕೆ ಹಿಡಿದು ಅದರಲ್ಲಿರುವಂತಹ ಕಲ್ಲುಗಳನ್ನು ತೆಗಿಲಿಕ್ಕೆ, ಕಬ್ಬಿಣದ ಅಂಶಗಳೇನಾದರೂ ಇದೆ ತೆಗಿಲಿಕ್ಕೆ, ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಮೆಷಿನರೀಸ್ಗಳುಂಟು. ಇದು ಫೀಡಿಂಗ್ ಏರಿಯಾ, ಫೀಡಿಂಗ್ ಏರಿಯಾದಿಂದ ಕಾಫಿ ನೆಕ್ಸ್ಟ್ ಪ್ರೀ ಕ್ಲೀನಿಂಗ್ ಸಿಸ್ಟಮ್ ಉಂಟು. ಅಲ್ಲಿ ಪ್ರೀ ಕ್ಲೀನಿಂಗ್ ಸಿಸ್ಟಮ್ ಅಲ್ಲಿ ಕಾಫಿಲಿರುವಂತಹ ಧೂಳು ಮತ್ತೆ ಸ್ಟೋನ್ಸು ಎಲ್ಲ ಸಪರೇಟ್ ಮಾಡಿಬಿಟ್ಟು, ದಪ್ಪ ದಪ್ಪ ಏನಾದ್ರು ಫಾರಿನ್ ಮ್ಯಾಟರ್ ಇದ್ರೆ ಸಪರೇಟ್ ಮಾಡಿ, ಮತ್ತೆ ಮ್ಯಾಗ್ನೆಟ್ ಇದೆ, ಮ್ಯಾಗ್ನೆಟ್ ಸಪರೇಟರ್ ಬಂದು ಅಲ್ಲಿ ಏನಾದ್ರು ಫೆರಸ್ ಮೆಟಲ್ ಇದ್ರೆ ಕ್ಯಾಚ್ ಆಗುತ್ತೆ ಐರನ್ ಪಾರ್ಟಿಕಲ್ಸು. ನೆಕ್ಸ್ಟ್ ಡಿಶ್ ಟೋನರು, ಡಿಶ್ ಟೋನರ್ಲಿ ಕಾಫಿಲಿರುವಂಥ ಕಲ್ಲನ್ನೆಲ್ಲ ಸಪ್ರೇಟ್ ಮಾಡಿ
ಕ್ಲೀನ್ ಕಾಫಿ ಬರ್ತದೆ. ಆ ಕ್ಲೀನ್ ಕಾಫಿನ ಒಂದು ಸ್ಟೈನ್ಲೆಸ್ ಸ್ಟೀಲ್ ಎಸ್ ಎಸ್ ಸ್ಟೈಲ್ ಇದೆ, ಆ ಸ್ಟೈಲಲ್ಲಿ ಸ್ಟೋರ್ ಮಾಡಿರ್ತೀವಿ. ಕಾಫಿ ಬೀಜದ ಹೊರಗಡೆ ಒಂದು ಸಿಪ್ಪೆ ಇರ್ತದೆ, ಆ ಸಿಪ್ಪೆಯನ್ನು ಮೆಷಿನೇ ತೆಗಿತದೆ. ಆಯ್ತಾ, ಇದನ್ನು ಈ ಸಿಪ್ಪೆ ಎಲ್ಲ ತೆಗೆದು ಬಂದಂತಹ ಬೀಜವನ್ನು ಗ್ರೀನ್ ಕಾಫಿ ಬೀಜ ಅಂತ ಹೇಳ್ತಾರೆ ಇವರು. ಅದೇ ರೀತಿಯಲ್ಲಿ ಈ ಬೀಜದಲ್ಲಿ ಕೂಡ ಪ್ರತಿಯೊಂದಕ್ಕೆ ಕೂಡ ಒಂದೊಂದು ಗ್ರೇಡ್ ಇದೆ. ಆ ಗ್ರೇಡ್ ಕೂಡ ಮೆಷಿನೇ ಸಪರೇಟ್ ಮಾಡ್ತದೆ. ಅದರಲ್ಲಿ ಬೇರೆ ಬೇರೆ ಗ್ರೇಡ್ಗಳನ್ನು ನೀವಿಲ್ಲಿ ಕಾಣ್ಬೋದು. ಅದಾದಮೇಲೆ ಕೂಡ ಒಂದು ವೇಳೆ ಅದರಲ್ಲಿ ಒಂದೊಂದು ಡಿಫೆಕ್ಟ್ ಇರುವಂತಹ ಬೀಜಗಳಿದೆ ಅಂತೇಳಿ ಆದರೆ ಮ್ಯಾನುವಲ್ ಆಗಿ ಕೂತುಕೊಂಡು ಅದನ್ನು ಡಿಫೆಕ್ಟ್ ಇರುವಂಥ ಬೀಜಗಳನ್ನು ಹೆಕ್ಕಲಾಗ್ತದೆ. ನೀವಿಲ್ಲೇನು ಕಾಣ್ತಾ ಇದ್ದೀರಿ, ಸುಮಾರು ಜನ ಕೂತ್ಕೊಂಡು ಈ ಬೀಜವನ್ನು ಹೆಕ್ತಾ ಇದ್ದಾರೆ. ಕಲರ್ ಪಾಟರ್ ಅಂತ, ಕಲರ್ ಪಾಟಿಂಗ್ ಮಿಷಿನ್ಸ್ ಅಂತ. ಇದರಲ್ಲಿ ಬೇಸ್ಡ್ ಆನ್ ದ ಕಲರ್ ಆಫ್ ದ ಬೀನ್ ಅದನ್ನು ರಿಜೆಕ್ಟ್ ಮಾಡುತ್ತೆ. ಇದರಲ್ಲಿ ಕ್ಯಾಮರಾಸ್ ಇದೆ, ಆ ಕ್ಯಾಮರಾಸು 3-dimensional ಕ್ಯಾಮರಾಸ್, ಟ್ರೈ ಕ್ರೊಮ್ಯಾಟಿಕ್ ಕ್ಯಾಮರಾಸ್ ಅಂತ ಹೇಳ್ತೀವಿ. ಆ ಟ್ರೈ ಕ್ರೊಮ್ಯಾಟಿಕ್ ಕ್ಯಾಮರಾಗಳಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಪ್ಯಾರಾಮೀಟರ್ಸ್ ಇದೆ. ಅದು ಅಡ್ಜಸ್ಟ್ ಮಾಡಿದಾಗ ಡಿಫೆಕ್ಟ್ ಇನ್ನ ಅಂದರೆ ಬ್ಲ್ಯಾಕ್ಸ್ ಇರ್ಬೋದು, ಬ್ರೌನ್ಸ್ ಇರ್ಬೋದು, ಯೆಲ್ಲೋಸ್, ಬ್ಲೀಚಸ್, ಏನು ಡಿಫೆಕ್ಟ್ ಇರುತ್ತೋ ಆ ಡಿಫೆಕ್ಟ್ನ ರಿಜೆಕ್ಟ್ ಮಾಡುತ್ತೆ. ಸೊ ಕಾಫಿ ಅಲ್ಲಿಂದ ಏನು ಪ್ರಾಸೆಸ್ ಆಗಿ ಬರುತ್ತೆ, ನಾವು ಇಲ್ಲಿಗೆ ತಂದು ಕಾಫಿನ ರೋಸ್ಟ್ ಮಾಡ್ತೀವಿ. ಇದು ರೋಸ್ಟಿಂಗ್ ಮೆಷಿನ್. ಓಕೆ, ಇಲ್ಲಿ ಒಂದು 150-200 grams ಸ್ಯಾಂಪಲ್ ರೋಸ್ಟ್ ಮಾಡ್ತೀವಿ. ರೋಸ್ಟ್ ಮಾಡಾದಮೇಲೆ ಅದನ್ನು ಕಪ್ಪಿಂಗಕ್ಕೆ ತಗೋತೀವಿ. ಸೊ ಇದು ರೋಸ್ಟ್ ಮಾಡೋಕ್ಕಿಂತ ಮುಂಚೆ ಇದು ರೋಸ್ಟ್ ಮಾಡಿದ್ಮೇಲೆ ಇದನ್ನು ಪುಡಿ ಮಾಡ್ತೀವಿ. ಪುಡಿ ಮಾಡಿದ್ಮೇಲೆ ಹಿಂಗಿರುತ್ತೆ ಇದು. ಓಕೆ, ಇದನ್ನು ನಾವು ಕಪ್ ಟೇಸ್ಟಿಂಗ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ. ಸೊ ಕಪ್ ಟೇಸ್ಟಿಂಗ್ ಮಾಡೋಕ್ಕೆ ಏನಕ್ಕೆ ಅಂದರೆ ಜಸ್ಟ್ ಟು ನೋ ದಟ್ ವೆದರ್ ನಾವು ಕಾಫಿ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವೋ ಅದು ವಿತೌಟ್ ಎನಿ ಇಂಪ್ಯೂರಿಟೀಸ್ ಇದೆಯಾ ಅಲ್ವಾ ಅಂತ ನೋಡೋಕ್ಕೆ, ಕಳಪೆ ಏನೂ ಇಲ್ಲ ಅಂತ ನೋಡೋಕ್ಕೆ ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಕಾಫಿಯಲ್ಲಿ ನಾನಾ ಥರದ್ದು ಟೇಸ್ಟ್ಗಳಿದೆ, ತುಂಬ ವಿಧವಾದ ಟೇಸ್ಟ್ಗಳಿದೆ. ಅದರಲ್ಲಿ ಹನಿ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಲೆಮನಿ ಇರ್ಬೋದು, ಫ್ರೂಟಿ ಇರ್ಬೋದು, ಫ್ಲವರಿ ಇರ್ಬೋದು, ಆ ಥರ ತುಂಬ ನ್ಯೂಯಾನ್ಸಸ್ ಇದೆ. ಆ ನ್ಯೂಯಾನ್ಸಸ್ ಎಲ್ಲ ಟೆಸ್ಟ್ ಮಾಡ್ತಾರೆ, ನಮ್ಮ ಕ್ವಾಲಿಟಿ ಹೆಡ್ಡಾಗಿ ಇವ್ರು ಮಾಡ್ತಾರೆ. ಅವ್ರ ಜೊತೆಗೆ ಒಂದು ಕ್ವಾಲಿಟಿ ಟೀಮ್ ಕೂಡ ಇದೆ, ಅವರೆಲ್ಲರೂ ಒಂದು ಕ್ವಾಲಿಟಿ ಟೀಮ್ ಎಲ್ಲರೂ ಒಂದು ಪ್ಯಾನಲ್ ಮಾಡಿ ಅದರಲ್ಲಿ ಮೋಸ್ಟ್ ಯಾವುದು ಸರಿ ಇದೆ ಸರಿ ಇಲ್ಲ ಅಂತ ಬಂದರೆ, ಯಾಕೆಂದರೆ ಫೈನಲಿ ಇದು ನಮ್ಮ ಒಂದು ಕಪ್ ಟೇಸ್ಟರ್ ಅಂತ ಏನು ನಮ್ಮ ಕಪ್ ಟೇಸ್ಟಿಂಗ್ ಏನು ಮಾಡ್ತೀವಲ್ಲ ಅದು ಫೈನಲ್ ಕಪ್ಪಿಗೆ ಆ್ಯಡ್ ಆಗುತ್ತೆ. ಆ ಕ್ವಾಲಿಟಿ ಫೈನಲ್ಲಾಗಿ ಯಾರು ಕಾಫಿ ಕುಡಿತಾರೋ ಅವರಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಓ, ಇದು ಒಂದು ಒಳ್ಳೆ ಕಪ್ ಆಫ್ ಕಾಫಿ ಅಥವಾ ಇದು ಚೆನ್ನಾಗಿಲ್ಲ ಅನ್ನೋದನ್ನು ನಾವು ಇಲ್ಲೇ ಗುರುತಿಸ್ಕೊಳ್ಳುವಂಥ ಮೆಥಡ್ನೇ ಇಲ್ಲಿ ನಾವು ಮಾಡೋದು. ಅದೇ ನಮ್ಮ ಲ್ಯಾಬೊರೇಟ್ರಿಲಿ ಚೆಕ್ ಮಾಡ್ತೀವಿ. ಇದು ನಾರ್ಮಲಾಗಿ ಕುಡಿಬಾರ್ದು, ಸ್ಲರ್ಪ್ ಮಾಡಬೇಕು. ಅದನ್ನು ಸ್ಲರ್ಪ್ ಮಾಡಿದಾಗ ಏನಾಗುತ್ತೆ, ಆ ಕಾಫಿ ಫುಲ್ ಬಾಯಲ್ಲ ಸ್ಪ್ರೇ ಆಗುತ್ತೆ. ಸ್ಪ್ರೇ ಆದಾಗ ಅದರೊಳಗಿರೋ ಫ್ಲೇವರ್ಸ್ ಏನಾಗುತ್ತೆ ನಿಮಗೆ ಪ್ರತಿಯೊಂದಕ್ಕೂ ಟಚ್ ಆಗುತ್ತೆ. ಅಪ್ಪರ್ ಪ್ಯಾಲೆಟ್, ಲೋವರ್ ಪ್ಯಾಲೆಟ್, ಲೆಫ್ಟ್ ಸೈಡ್, ರೈಟ್ ಸೈಡ್ ಅಂತ ಎಲ್ಲದಕ್ಕೂ ಟಚ್ ಆಗಿ ನಿಮಗೆ ಅದರೊಳಗೆ ಏನು ಫ್ಲೇವರ್ಸ್ ಇದೆಯೋ ಅದೆಲ್ಲ ಎಕ್ಸಿಬಿಟ್ ಆಗುತ್ತೆ, ಶೋ ಆಗುತ್ತೆ. ಸೊ ಅದರದ್ದು ಟೇಸ್ಟ್ ಪ್ರೊಫೈಲ್ಸ್ ಬರುತ್ತೆ ನಮಗೆ. ಇಷ್ಟೆಲ್ಲ ಪ್ರೊಸೆಸನ್ನು ಮುಗಿಸಿ ಬಂದಿರುವಂತಹ ಗ್ರೀನ್ ಕಾಫಿ ಬೀಜ ಬೇರೆ ಬೇರೆ ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಇದೆಲ್ಲವೂ ಕೂಡ ಎಕ್ಸ್ಪೋರ್ಟ್ ಆಗಲಿಕ್ಕೆ ಇರುವಂಥದ್ದು. ನೋಡಿ, ನಮ್ಮ ಕರ್ನಾಟಕದಿಂದ ಈ ರೀತಿಯಾಗಿ ಒಂದು ಬೇರೆ ಬೇರೆ ದೇಶಗಳಿಗೆ ಕಾಫಿ ಬೀಜಗಳು ಹೋಗ್ತವೆ ಅಂತ ಹೇಳುವಂಥದ್ದು ನಮ್ಮ ಹೆಮ್ಮೆ. ನಾವು ವಿದ್ಯಾ ಕಾಫಿ ಈ ಕಾಫಿ ಒಂದು ಫಾರ್ಮ್ ಟು ಕಪ್ ಕಾನ್ಸೆಪ್ಟಲ್ಲಿ ನಾವು ಡೆವಲಪ್ ಮಾಡಿದ್ದು. ಅಂದರೆ ಫಾರ್ಮಿಂಗಿಂದ ಹಿಡಿದು ಕಾಫಿ ಬೀನ್ ಪ್ರಾಸೆಸಿಂಗ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ಆಗ್ತದೆ. ಅಲ್ಲಿಂದ ರೋಸ್ಟಿಂಗು ಮತ್ತು ಸ್ಪ್ರೇ ಡ್ರೈಯಿಂಗ್ ಆದರೆ ಸ್ಪ್ರೇ ಡ್ರೈಯಿಂಗ್ ಅದೆಲ್ಲ ಆಗಿಬಿಟ್ಟು ಗ್ರಾಹಕರಿಗೆ ವರೆಗೆ ತಲುಪಿಸೋವರೆಗೆ ನಮ್ಮ ಕಾಫಿ ಕಾನ್ಸೆಪ್ಟಲ್ಲಿ ಗ್ರಾಹಕರ ಒಂದು ಕಾಫಿ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಕಾಫಿ ಕುಡಿದ್ರೆ ಆ ಲೆವೆಲ್ ಹೇಗೆ ಅಂತ ನಾವು ಆ ಮನಸ್ಸಲ್ಲಿ ಇಟ್ಕೊಂಡು ಈ ಕಾಫಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದು. ಮತ್ತು ಎಲ್ಲ ಥರದ ಕಾಫಿ ರೋಬಸ್ಟ್, 100% ಅರಾಬಿಕಾ, ಡಿಫ್ರೆಂಟ್ ಬ್ಲೆಂಡ್ಸ್ ಎಲ್ಲ ನಮ್ಮಲ್ಲಿ. ಮತ್ತು ನಮ್ಮಲ್ಲಿ ಏನಂದರೆ ಕ್ವಾಲಿಟಿ ಕಂಟ್ರೋಲ್ ಅಂಥದ್ದು ತುಂಬ ಮುಖ್ಯ. ಎಲ್ಲ ಈ ಕಾಫಿ ಪ್ರೊಡಕ್ಷನ್ನಿಗೆ ಕ್ಯೂ ಗ್ರೇಡ್ ಕಪ್ಪರ್ಸ್ ಅಂತ ಇರ್ತಾರೆ, ಅವರು ಈಚ್ ಬ್ಯಾಚ್ನನ್ನು ಸರ್ಟಿಫೈ ಮಾಡಿ ಆಮೇಲೇ ಮಾರ್ಕೆಟಿಗೆ ಬಿಡುವಂತಹ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಅದರಲ್ಲಿ ನಮ್ಮ ಕಾಫಿ ರೆಪ್ಯುಟೇಷನ್ ತುಂಬ ಇನ್ನೂ ಮುಂದೆ ಮುಂದೆ ಡೆವಲಪ್ ಆಗ್ತಾಯಿದೆ. ಅದಕ್ಕೆ ನಾವು ಈ ಗ್ರಾಹಕರಿಗೆ ಎಲ್ಲ ಥರದ ಕಾಫಿ ನಾವೊಂದು ಉಪಲಬ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಬಂದಿದ್ದೇನೆ. ಫ್ರೆಂಡ್ಸ್, ಇಲ್ಲಿವರೆಗೆ ನಾವು ಕಾಫಿ ಬೀಜವನ್ನು ಯಾವ ರೀತಿಯಾಗಿ ಎಲ್ಲ ಪ್ರೊಸೆಸ್ ಮಾಡ್ತಾರೆ ಅಂತೇಳಿ ನೋಡಿದ್ದೇವೆ. ಇನ್ನೀಗ ಈ ಪ್ರೊಸೆಸ್ ಮಾಡಿರುವಂತಹ ಕಾಫಿ ಬೀಜವನ್ನು ಯಾವ ರೀತಿಯಾಗಿ ಇನ್ಸ್ಟೆಂಟ್ ಪೌಡ್ರ್ ಮಾಡ್ತಾರೆ ಅಂತೇಳಿ ನಾವು ನೋಡಲಿಕ್ಕಿದ್ದೇವೆ. ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಮ್ಮ ಜೊತೆ ಸುನೀಲ್ ಪ್ರಸಾದ್ ಅವರಿದ್ದಾರೆ.
ಅದರಲ್ಲಿ ಕ್ಲೀನ್ ಮಾಡಿರೋಂಥ ಕಾಫಿಯನ್ನು ನಾವು ಸಪ್ರೇಟ್ ಸ್ಟೋರೇಜ್ ಮಾಡಿ ಸ್ಟೋರೇಜ್ ಮಾಡಿರೋ ಕಾಫಿಯನ್ನು ರೋಸ್ಟರ್ನಲ್ಲಿ ರೋಸ್ಟ್ ಮಾಡಲಾಗುತ್ತೆ. ಇಂಪೋರ್ಟೆಡ್ ಪ್ರಭಾತ್ ಮೇಕಿಂಗ್ ಇದೆ ನಮ್ಮ ಹತ್ರ ರೋಸ್ಟರು. ಆ ರೋಸ್ಟರ್ನಲ್ಲಿ ನಮಗೆ ಯಾವ ಥರ ಡಾರ್ಕ್ ರೋಸ್ಟ್, ಲೈಟ್ ರೋಸ್ಟ್, ಮೀಡಿಯಮ್ ರೋಸ್ಟು, ನಮ್ಮ ಕಾಫಿ ಪ್ರಿಯರಿಗೆ ಯಾವ ಥರ ಕಾಫಿ ಬೇಕು ಆ ಥರ ನಾವು ರೋಸ್ಟ್ ಮಾಡಿ ಅದನ್ನು ನಾವು ಗ್ರೈಂಡ್ ಮಾಡ್ತೀವಿ. ಗ್ರೈಂಡ್ ಮಾಡಿರೋ ಕಾಫಿಯನ್ನು ಎಕ್ಸ್ಟ್ರಾಕ್ಷನ್ಸ್ ಇದೆ, ಸೀರೀಸ್ ಎಕ್ಸ್ಟ್ರಾಕ್ಷನ್. ಎಕ್ಸ್ಟ್ರಾಕ್ಷನಲ್ಲಿ ಕಾಫಿನ ಫಿಲ್ ಮಾಡಲಾಗುತ್ತದೆ. ಫಿಲ್ ಮಾಡಿರೋಂಥ ಕಾಫಿಗೆ ನಾವು ಬಿಸಿನೀರು ಹಾಟ್ ವಾಟರ್ನ ಫಿಲ್ ಮಾಡಿ 180 degrees ಹಾಟ್ ವಾಟರ್ನ ಫಿಲ್ ಮಾಡಿ ಅದರಿಂದ ಕಾಫಿನ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಎಕ್ಸ್ಟ್ರಾಕ್ಷನ್ ಮಾಡಿರೋ ಕಾಫಿನ ಮತ್ತೆ ಅದು ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, 8-10% ಇರುತ್ತೆ. ಅದನ್ನು ಎವಾಪೊರೇಷನ್ ಮಾಡ್ತೀವಿ. ಎವಾಪೊರೇಷನ್ ಮಾಡಿದ್ರೆ ಥಿಕ್ ಸಿರಪ್ ಮಾಡ್ತೀವಿ, 50% ಕಾನ್ಸಂಟ್ರೇಷನ್ ಮಾಡಿ ಆ ಕಾನ್ಸಂಟ್ರೇಷನ್ನ ಸ್ಪ್ರೇ ಡ್ರೈಯಿಂಗ್ ಮಾಡ್ತೀವಿ. ನಾವು ಪ್ರೆಷರ್ ನಾರದಲ್ಲಿ ಸ್ಪ್ರೇ ಮಾಡ್ತೀವಿ. ಅಲ್ಲಿ ಅರೌಂಡ್ 190-200 degrees ಟೆಂಪರೇಚರ್ ಆ ಟೇರ್ ಮೇಲಿಂದ ಬರುತ್ತೆ ಮತ್ತೆ ಸ್ಪ್ರೇ ಆಗುತ್ತೆ ಕಾಫಿ. ಸ್ಪ್ರೇ ಆದಾಗ ಅದು ಡ್ರಾಪ್ಲೆಟ್ಸ್ ಎಲ್ಲ ಡ್ರೈ ಆಗುತ್ತೆ. ಡ್ರೈ ಆಗಿ ಕೆಳಗಡೆ ನಾವು ಪೌಡರ್ ಕಲೆಕ್ಟ್ ಮಾಡ್ತೀವಿ. ಇನ್ಸ್ಟೆಂಟ್ ಪೌಡರ್, ಇನ್ಸ್ಟೆಂಟ್ ಪೌಡರ್. ಇದ್ರಲ್ಲಿ ಯಾವುದೇ ಸೆಡಿಮೆಂಟ್ಸ್ ಏನಿರಲ್ಲ. ನೀವು ಡೈರೆಕ್ಟ್ ಆಗಿ ಮಿಲ್ಕ್ ಅಲ್ಲಿ ಅಥವಾ ಹಾಟ್ ವಾಟರ್ ಅಲ್ಲಿ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡಿ ಕುಡಿಬಹುದು. 100% ಸಾಲಿಬಲ್ ಕಾಫಿ ಇದು. ಹೌದು, ಬಿಲ್ಡಿಂಗ್ ಇದೆ. ಹೌದು, ಮೇಲೆ ಟಾಪಿಗೆ ಹೋಗುವಾಗ ಒಳ್ಳೆ ಬಿಸಿ ಇತ್ತು. ಹೌದು, ಈ ಕೆಳಗಿನಿಂದ ಅವ್ರು ಹೇಳಿದ್ರು ಸ್ಪ್ರೇ ಆಗಿ ಬರುವಂತದ್ದು. 7ನೇ ಮಾಡಿ ಅದು ತುದಿಯಲ್ಲಿ ಸ್ಪ್ರೇ ಸ್ಟಾರ್ಟ್ ಮಾಡ್ತೀವಿ ನಾವು. ಅದು ಕೆಳಗಡೆ ಗಂಟ ಒಂದೇ ಸಿಲಿಂಡ್ರಿಕಲ್ ಇದೆ. ಫಸ್ಟ್ ಫ್ಲೋರ್ ಗಂಟ, 7ನೇ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಗಂಟ ಮೇಲೆ ಮಾಡೋಂಥ ಸ್ಪ್ರೇ ಏನಿದೆ ಅದು ಡ್ರಾಪ್ಲೆಟ್ಸ್ ಕೆಳಗಡೆ ಬರೋ ಹೊತ್ತಿಗೆ ಡ್ರೈ ಆಗಿರುತ್ತೆ. ಆ ಡಿಸ್ಟೆನ್ಸ್ ಅದಷ್ಟು ದೂರದಲ್ಲಿ ಬರೋ ಹೊತ್ತಿಗೆ ಡ್ರೈ ಆಗಿ ಪೌಡರ್ ಆಗಿರ್ತದೆ. ಈ ರೀತಿಯಾಗಿ ಪುಡಿಯಾಗಿರುವಂತಹ ಇನ್ಸ್ಟೆಂಟ್ ಕಾಫಿ ಆಟೋಮೆಟಿಕ್ ಮೆಷಿನ್ಗಳ ಮೂಲಕ ಪ್ಯಾಕೆಟ್ ಆಗ್ತದೆ ನೋಡಿ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಇದು ಮಾರ್ಕೆಟಿಗೆ ಹೋಗ್ತದೆ. ಅವರು ಹೇಳಿದ ರೀತಿಯಲ್ಲಿ ಒಂದು ಒಳ್ಳೆ ಕಪ್ ಆಫ್ ಕಾಫಿ. ಈ ಕಾಫಿ ಬೇಕು ಅಂತೇಳಿ ಆದ್ರೆ ಉಂಟಲ್ಲ ನಿಮಗೆ ಬೆಂಗಳೂರಿನಲ್ಲಿ ಎಲ್ಲ ಮಾರ್ಕೆಟ್ಗಳಲ್ಲಿ ಕೂಡ ಸಿಗ್ತದೆ, ಸೂಪರ್ ಮಾರ್ಕೆಟ್ಗಳಲ್ಲಿ. ಅದೇ ರೀತಿಯಲ್ಲಿ ಆನ್ಲೈನಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಇತ್ಯಾದಿಗಳಲ್ಲೆಲ್ಲ ನಿಮಗೆ ಸಿಗ್ತದೆ. ಬೇಕು ಅಂತೇಳಿದರೆ ಖಂಡಿತವಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳುವಂಥದ್ದು. ಭಾರಿ ಒಳ್ಳೆಯ ಒಂದು ಕಾಫಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಕಾಫಿ ಆದ ಕಾರಣ. ಹಾಗೆ ವಿದ್ಯಾ ಕಾಫಿ ಅವರದ್ದು ಇನ್ಸ್ಟೆಂಟ್ ಕಾಫಿ ಮಾತ್ರ ಅಲ್ಲ ಆಯಿತಾ, ಗ್ರೌಂಡ್ ಫಿಲ್ಟರ್ ಕಾಫಿ ಹಾಗೆ ಬೇರೆ ಬೇರೆ ಚಿಕ್ಕೋರಿ ಫ್ಲೇವರ್ನಲ್ಲಿ ಕೂಡ ನಿಮಗೆ ಲಭ್ಯವಿದೆ. ಹಾಗೆ ಈ ವಿಡಿಯೋವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ವಿದ್ಯಾ ಕಾಫಿ ಮತ್ತು ಅವರ ಟೀಮ್ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಹಡೆದಲ್ಲಿ ಸಿಗುವ, ನಮಸ್ಕಾರ.